नमस्ते ನನ್ನ ಹೆಸರು ಸತೀಶ್ ಶೆಟ್ಟಿ ನಾನು ಅಪಘಾತದ ಬಗ್ಗೆ ಒಂದು ಆಕ್ಸಿಡೆಂಟ್ ಅಪಘಾತದ ಬಗ್ಗೆ ನಾನೊಂದು ನನ್ನ 30 ವರ್ಷ ನಾನು ಡ್ರೈವರ್ ಆಗಿ 30 ವರ್ಷದಿಂದ ರಸ್ತೆಯಲ್ಲಿ ಇರುವುದರಿಂದ ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಪ್ರಾಜೆಕ್ಟ್ ಅನ್ನು ಈ ಒಂದು ಡಾಕ್ಯುಮೆಂಟರಿ ಟೈಪ್ ನಾನು ಮಾಡಿರುತ್ತೇನೆ ಇದನ್ನು ನಿಮ್ಮ ಮುಂದೆ ತಿಳಿಸಬೇಕಾಗಿ ಒಂದು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ನಾನು ಇದನ್ನೊಂದು ತಿಳಿಸಲಿಕ್ಕೆ ಶ್ರಮಪಡುತ್ತೇನೆ ಬೈಕು ಒಂದು ಟ್ರಕ್ ಬಸ್ ಏನಾದರೂ ಒಂದು ಅಪಘಾತವಾದರೆ ಸಾರ್ವಜನಿಕರು ಸೇರಿ ಫೋನ್ ಮಾಡ್ತಾರೆ ಆಂಬ್ಯುಲೆನ್ಸ್ ಇಲ್ಲದಿದ್ದರೆ ಒಂದು ಸಾರ್ವಜನಿಕರು ಸೇರಿ ಹಾಸ್ಪಿಟಲ್ಗೆ ಕೊಂಡೋಗಿ ಟ್ರೀಟ್ಮೆಂಟ್ಗೆ ಹಾಕ್ತಾರೆ ಅಲ್ಲಿ ಹಾಸ್ಪಿಟಲ್ ಬರುತ್ತೆ ಹಾಸ್ಪಿಟಲ್ನಿಂದ ಪೊಲೀಸ್ನವರಿಗೆ ಫೋನ್ ಹೋಗುತ್ತೆ ಪೊಲೀಸ್ ಸ್ಟೇಷನ್ನು ಬರುತ್ತೆ ಪೊಲೀಸ್ ಸ್ಟೇಷನ್ ನಂತರ ಒಂದು 2-3 ದಿವಸ ಬಿಟ್ಟ ಮೇಲೆ ನಮ್ಮ ಗಾಡಿ ಬ್ರೇಕ್ ಇನ್ಸ್ಪೆಕ್ಟರ್ ಅಂತ ಬರ್ತಾರೆ ಗಾಡಿ ಬಿಡಿಸ್ಲಿಕ್ಕೆ ಬ್ರೇಕ್ ಇನ್ಸ್ಪೆಕ್ಟರ್ ಅಂತ ಬರ್ತಾರೆ ಆಮೇಲೆ ನಮ್ಮ ಬೆನಿಫಿಟ್ ನಮ್ಮ ಗಾಡಿಯ ಬೆನಿಫಿಟ್ ಇನ್ಶೂರೆನ್ಸ್ ಬರುತ್ತೆ ಫೈನಲ್ ಆಗಿ ಈ ಕೇಸ್ ಈ ಹಾಸ್ಪಿಟಲ್ನಿಂದ ಎಫ್ಐಆರ್ ಪೊಲೀಸ್ ಅಲ್ಲಿಂದ ಆರ್ಟಿಒ ಗಾಡಿ ಬಿಡಿಸ್ಲಿಕ್ಕೆ ಅಲ್ಲಿಂದ ನಮ್ಮ ಬೆನಿಫಿಟ್ ಗಾಡಿ ಇನ್ಶೂರೆನ್ಸ್ ಫೈನಲ್ ಆಗಿ ಕೋರ್ಟ್ ಬರುತ್ತೆ ಈ 5 ಡಿವಿಷನ್ ಉಂಟಂತ ನಮ್ಮ ದೇಶದಲ್ಲಿ 50% ಜನರಿಗೆ ಗೊತ್ತಿಲ್ಲ ಈ ಅಪಘಾತ ಆದ ಮೇಲೆ ಅವರು ತಿಳಿದಿರುತ್ತಾರೆ ಇಂತ ಒಂದು ಸಮಸ್ಯೆ ಇದೆ ಒಂದು ಅಪಘಾತವಾದರೆ ಇಂತ ಒಂದು ಸಮಸ್ಯೆ ಇದೆ ಇಷ್ಟು ಕಡೆಯಲ್ಲಿ ನಾವು ನಲಿಬೇಕು ಈ ಇದು ಸಮಸ್ಯೆ ಕ್ಲಿಯರ್ ಆಗಬೇಕಾದ್ರೆ ಇದನ್ನು 75 ವರ್ಷದಿಂದ ಇದು ನಡೆಯತಾ ಬಂದಿದೆ ಇದು ನಮ್ಮ ದೇಶದಲ್ಲಿ ಒಂದು ಅಪಘಾತ ಆಗುವವರೆಗೆ ಒಂದು ಆಕ್ಸಿಡೆಂಟ್ ಆಗುವವರೆಗೆ ಇದು ಡೆಡ್ ಇದು ಮಲಗಿರುತ್ತದೆ ಒಂದು ಆಕ್ಸಿಡೆಂಟ್ ಒಂದು ಅಪಘಾತ ಆದ ಮೇಲೆ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಏನಾದರೂ ಕೈಕಾಲು ಕಳ್ಕೊಂಡು ಆಕ್ಸಿಡೆಂಟ್ ಆಗಿ ತೀರಿ ಹೋದ ಮೇಲೆ ಈ 5 ಡಿವಿಷನ್ ಸ್ಟಾರ್ಟ್ ಆಗುತ್ತೆ 75 ವರ್ಷದಿಂದ ಇವರ ಕೆಲಸಗಳನ್ನು ಅಷ್ಟೇ ಮಾಡಿದ್ದಾರೆ ಹೊರತು ನಮ್ಮ ಸಾರ್ವಜನಿಕರನ್ನು ಇವರು ನನ್ನ ಲೆಕ್ಕದಲ್ಲಿ ಇವರಿಂದ ಈ ಅಪಘಾತವನ್ನು ಕಮ್ಮಿ ಮಾಡುವಂತ ಸಿಸ್ಟಮ್ ಅಂತ ಇವರು ತರಲಿಲ್ಲ ಅದಕ್ಕೋಸ್ಕರ ಇದಕ್ಕೆ ಸೊಲ್ಯೂಷನ್ ಏನಂತ ಈ ಇದರಲ್ಲಿ ಎಲ್ಲ ಇದೆ ಏನೆಲ್ಲ ಈ ಸಮಸ್ಯೆ ಆಗಿದೆ ಅಪಘಾತದಲ್ಲಿ ಇದರಲ್ಲಿ ಸೊಲ್ಯೂಷನ್ ಎಲ್ಲ ಇದ್ದ ಮೇಲೆ ಇದನ್ನು ಚೇಂಜಸ್ ಮಾಡುವ ಒಂದು ಡಿಪಾರ್ಟ್ಮೆಂಟ್ ಈ 5 ಡಿವಿಷನ್ ಈ ಕೋರ್ಟ್ ಒಂದು ಇಟ್ಟು ಈ 4 ಡಿವಿಷನ್ ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ ಅಂತಲೇ ಮಾಡಬೇಕು ಇದಕ್ಕೆ ಈ ನಮ್ಮ ಮಕ್ಕಳು 18 ವರ್ಷ ಲೈಸೆನ್ಸ್ ಸಿಕ್ಕಿದ ಕೂಡಲೇ ಗಾಡಿ ಟೂ ವೀಲರ್ ಕಾರ್ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ 35 ವರ್ಷದೊಳಗೆ ಅವರ ಆಯುಷನ್ನು ಕಳ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಇದಕ್ಕೆ ಮೇಯ್ನ್ ಆಗಿ ನಮ್ಮ ಈ ಎಜುಕೇಷನಲ್ಲಿ ಇದಕ್ಕೆ ಸ್ಥಾನ ಇಲ್ಲ 18 ವರ್ಷದಲ್ಲಿ ಲೈಸೆನ್ಸ್ ಸಿಗ್ತದೆ ಅಂದರೆ ಈ 18 ವರ್ಷದ ಕೆಳಗಿನಿಂದ ಇವರು ಏನು ಮಾಡಿದ್ರು ಅಂತ ಒಂದು ಅರ್ಥ ಬರುತ್ತೆ ಏನಂದರೆ ದಕ್ಷಿಣ ಕನ್ನಡ ಗುಣಮಟ್ಟದ ಶಿಕ್ಷಣ ಹೆಸರುವಾಸಿ ಶಿಕ್ಷಣ ಸಂಸ್ಥೆ ದೇಶಭಕ್ತರ ನಿರ್ಮಾಣ ಗುರುಪುರ ಕಾಲೇಜು ಸಾನಿ ಶೆಟ್ಟಿ ಆಯ್ಕೆ ದೇಶಕ್ಕೆ ಹೊರೆ ಬದಲು ಆಸ್ತಿಯಾಗಿ ಯಾರು ಮಕ್ಕಳು ಎಲ್ಲ ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಫ್ಲೆಕ್ಸ್
ಫುಲ್ ಮಕ್ಕಳ ಮೇಲೆ ಡಿಫೆಂಡ್ ಆಗಿ ಇರುತ್ತೆ. ಕಾಲೇಜಿಗೆ ಈ ಇಷ್ಟೆಲ್ಲ ಇವರು ಹೇಳ್ತಾರೆ, ಆದರೆ ಅಪಘಾತದ ಬಗ್ಗೆ ಇವರು ವಿಮರ್ಶನೆ ಮಾಡಲಿಲ್ಲ. ಅಪಘಾತದ ಬಗ್ಗೆ ಇದರಲ್ಲಿ ಎಲ್ಲಿ ಬರಲಿಲ್ಲ, ಬರೋದೂ ಇಲ್ಲ. ನಮ್ಮ ಮಕ್ಕಳು ಇಲ್ಲಿ ನೋಡಿ, ಇದೇ 17 ವರ್ಷದಿಂದ 35 ವರ್ಷದವರು ಆಕ್ಸಿಡೆಂಟ್ ಅಪಘಾತದಲ್ಲಿ ತೀರಿ ಹೋದರು ಅಂತ ಒಂದು ನಂದೊಂದು ಸರ್ವೆ ಇದು. ಈ ಥರ ಯಾಕೆ ಆಗುತ್ತೆ ಅಂತ ಇದನ್ನು ಮನವರಿಕೆ ಮಾಡುವಂಥ ಸಿಸ್ಟಮ್ ಮಾಡಿದ್ದು ನಾನು. ಎಲ್ಲರೂ ಪೇಪರ್ ಕಟ್ಟಿಂಗ್, ಇಲ್ಲಿ ಅಪಘಾತಗಳಾಗದಂತೆ ಎಚ್ಚರ ವಹಿಸೋಣ. ಹೆಗ್ಡೆಯವರು ಒಂದು ಮಾತು ಹೇಳಿದ್ದಾರೆ ಇದರಲ್ಲಿ, ಕೇಂದ್ರ ಸಾರಿಗೆ ಸಚಿವರು, ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಇತ್ತೀಚೆಗೆ ನನಗೊಂದು ಪತ್ರ ಬರೆದಿದ್ದರು. ದೇಶದಂಥ ರಸ್ತೆ ಅಪಘಾತ ಪ್ರತಿ ವರ್ಷ ಸುಮಾರು 1.5 ಲಕ್ಷ ಮರಣವನ್ನು ಒಪ್ಪುತ್ತಾರೆ, ಸುಮಾರು 4.5 ಲಕ್ಷ ಜನ ಗಂಭೀರ ಗಾಯಗೊಳ್ಳುತ್ತಾರೆ, ಅವರು ಕೆಲವರು ಚೇತರಿ, ಇವರ ಶಾಶ್ವತ ಅಂಗವಿಕಲರಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಾರದ ಸ್ಥಿತಿ ಹೊಂದಿರುತ್ತಾರೆ. ಹೀಗೆ ಅಪಘಾತಗಳಾದವರು ಬಹುತೇಕ ಮಂದಿ ಮಾಧ್ಯಮ ಹಾಗೂ ಬಡ ವರ್ಗದವರಾಗಿರುತ್ತಾರೆ. ಹಾಗಾಗಿ ಅಪಘಾತಗಳಿಂದ ವ್ಯಕ್ತಿ ಮರಣಿಸಿದಾಗ ಆ ಕುಟುಂಬ ಸಂಕಷ್ಟಕ್ಕೆ ಒಳಗಾಗುತ್ತದೆ. ಇದು ಎಲ್ಲರಿಗೂ ತಿಳಿದ ವಿಷಯ. ಇದನ್ನು ರಿಟರ್ನ್ ಆಗಿ ಇವರು ಸಚಿವರು ಬರೆದ ಪತ್ರದಲ್ಲಿ ರಸ್ತೆ ಅಪಘಾತಗಳನ್ನು ಕಮ್ಮಿ ಮಾಡಲು ಕ್ರಮ ಕೈಗೊಳ್ಳುವುದರ ಜೊತೆಗೆ ರಸ್ತೆ ಅಪಘಾತ ಸಂಖ್ಯೆ 50%-ನಷ್ಟು 2 ವರ್ಷದಲ್ಲಿ ಕಡಿಮೆ ಮಾಡುವ ಬಗ್ಗೆ ಗುರಿ ಹಾಕಿಕೊಳ್ಳಿ ಎಂದು ತಿಳಿಸಿದ್ದಾರೆ. 50%-ನಷ್ಟು ಕಡಿಮೆ ಮಾಡಿ ಗುರಿ ಹಾಕಿಕೊಳ್ಳಿ ಅಂತ ಸಚಿವರು ತಿಳಿಸಿದ್ದಾರೆ. ಈ ಸಚಿವರು ಇದನ್ನು ತಿಳಿಸಿದ ಲೆಕ್ಕದಲ್ಲಿ ಇದನ್ನು ನಮ್ಮ ಈ 5 ಡಿವಿಷನ್ನೊಳಗೆ ಪೊಲೀಸ್ನವರಿಂದ ಇದು ಸಾಧ್ಯವಿಲ್ಲ. ಇದಕ್ಕೆ ನನ್ನ ಲೆಕ್ಕದಲ್ಲಿ ಬೇರೆಯೇ ಒಂದು ಸಂಸ್ಥೆ ಅಂತ ಬರಬೇಕು. ಈ ಸಂಸ್ಥೆ ಎಲ್ಲಿಂದ ಬರ್ತದೆ? ಇದನ್ನೇ ಎಲ್ಲ ಸರ್ವೆ ಮಾಡಿ ನೋಡಿದಾಗ ಇದಕ್ಕೆ ಒಂದು ಸಂಸ್ಥೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲಿ ಎಲ್ಲ ಮಕ್ಕಳದೇ ವಿಷಯ, ಬೇರೆ ಏನು ಇದರಲ್ಲಿ ಬರುವುದಿಲ್ಲ. ಒಂದು ಎಜುಕೇಷನ್ ಆದ ಮೇಲೆ ಮಕ್ಕಳು 18 ವರ್ಷ ಆದ ಮಕ್ಕಳಿಗೆ ಒಂದು ಚಾಯ್ಸ್ ಅಂತ ಇರುತ್ತೆ ಮನೆಯಿಂದ. ಚಾಯ್ಸ್ ಅಂದರೆ ಈ ಮಕ್ಕಳು ಏನು ಮಾಡಬೇಕು, ಯಾವ ಥರ ಎಜುಕೇಷನ್ಗೆ ಹೋಗಬೇಕು, ಅದರಲ್ಲಿ ಪೈಲಟ್, ಡಾಕ್ಟ್ರು, ಟೀಚರ್, ಪೊಲೀಸ್, ಲಾಯರ್, ಪ್ರಿನ್ಸಿಪಾಲ್, ಫೋಟೋಗ್ರಾಫರ್, ನರ್ಸಿಂಗ್, ಇಂಜಿನಿಯರಿಂಗ್ ಎಲ್ಲ ಬರುತ್ತೆ ಇದರಲ್ಲಿ. ಈ ಎಜುಕೇಷನಲ್ಲಿ ಎಲ್ಲ ಬರುತ್ತೆ. ನಮ್ಮ ಮಕ್ಕಳು 2 ವರ್ಷ ಇರುವಾಗ ನಾವು ನಮ್ಮ ಮಕ್ಕಳಿಗೆ ಸೈಕಲ್ ಆಕ್ಟಿವೇಷನ್ ಆಡಲಿಕ್ಕೆ ಗಂಡು ಹೆಣ್ಣು ಮಕ್ಕಳಿಗೆ ಸೈಕಲ್ ತಂದು ಕೊಡುತ್ತೇವೆ ಮನೆಯಲ್ಲಿ. ನಮ್ಮ ಮಕ್ಕಳು ಆಡುವಾಗ ಕಳ್ಳ ಪೊಲೀಸ್, ಇಂಜಿನಿಯರಿಂಗ್, ಡಾಕ್ಟ್ರು, ಕ್ರಿಕೆಟ್, ವಾಲಿಬಾಲು ಎಲ್ಲವನ್ನೂ ಆಡಿರುತ್ತಾರೆ. ಅದೇ ಮಕ್ಕಳು ದೊಡ್ಡದಾಗುವಾಗ ಡಾಕ್ಟರ್ ಆಗಬೇಕಾದ್ರೆ ಅದು ಆ ಇನ್ಸ್ಟಿಟ್ಯೂಟಿಗೆ ಹೋಗಬೇಕು, ವಕೀಲರಾಗಬೇಕಾದ್ರೆ ಅದನ್ನೇ ಕಲಿಬೇಕು. ಯಾವುದಕ್ಕೂ ಸಹ ಎಜುಕೇಷನ್ ಬರಬೇಕು. ಎಜುಕೇಷನ್ ಇಲ್ಲದೆ ಯಾವುದು ಆಗೋದಿಲ್ಲ. ಆದರೆ ಇವರು ರಸ್ತೆಗೆ ಬರುವಾಗ ನಮ್ಮ ಮಕ್ಕಳು ನಾವು ಕೊಟ್ಟ ಈ 2 ವರ್ಷದ ಸೈಕಲ್ನ ಈ ಸೈಕಲಿನ ತೇರಿಯಲ್ಲೇ ರಸ್ತೆಗೆ ಬಂದಿರುತ್ತಾರೆ. ವೆಹಿಕಲ್ನ ಬಗ್ಗೆ ಇಲ್ಲಿ ಎಲ್ಲಿ ಇದರಲ್ಲಿ ವಿಷಯಗಳಿಲ್ಲ. ಅಂದರೆ ಇದಕ್ಕೆ ಒಂದು ಈ ಸೈಕಲ್ ಆಲ್ ಓವರ್ ವರ್ಲ್ಡಲ್ಲಿ ಇದೆ ಮಕ್ಕಳಿಗೆ ಸೈಕಲ್ ಕೊಡೋದು. ನಮ್ಮ ದೇಶದಲ್ಲಿ ಈ ಸೈಕಲ್ನಿಂದ ಬೈಕಿಂದ ಕಾರಿಗೆ ಬರುವಾಗ ಇದಕ್ಕೆ ಒಂದು 3 ತಿಂಗಳಿನ ಟೈಮಿಂಗ್ ಕೊಟ್ಟು ಇದರದ್ದು ಒಂದು ಇನ್ಸ್ಟಿಟ್ಯೂಟ್ ಅಂತ ಮಾಡಿದ ಸಿಸ್ಟಮ್ ಇಲ್ಲ. ನಮ್ಮ ಮಕ್ಕಳಿಗೆ 18 ವರ್ಷ ಆಗುವಾಗ ಒಂದು ಲೈಸೆನ್ಸ್, ನಮ್ಮ ಮಕ್ಕಳನ್ನು 18 ವರ್ಷ ಆದ ಕೂಡಲೇ ಡ್ರೈವಿಂಗ್ ಲೈಸೆನ್ಸ್ ಅಂತ ಆರ್ ಟಿ ಒದಲ್ಲಿ ಬರುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಖಾಲಿ ಈ ಲೈಸೆನ್ಸಿನಿಂದ ಇವರು ರಸ್ತೆಗೆ ಬರುತ್ತಾರೆ. ಇವರಿಗೆ ಬೇರೆ ಯಾವುದು ರೋಡಿನ ಬಗ್ಗೆ, ಗಾಡಿಯ ಬಗ್ಗೆ, ದೊಡ್ಡ ಗಾಡಿಯ ಬಗ್ಗೆ, ಚಿಕ್ಕ ಗಾಡಿಯ ಬಗ್ಗೆ ಏನೂ ತಿಳಿದಿರುವುದಿಲ್ಲ. ಈ ಸಿಸ್ಟಮನ್ನು ಚೇಂಜ್ ಮಾಡುವಂಥ ಇದರಲ್ಲಿ ಎಲ್ಲ ವಿಷಯಗಳು ಇದರಲ್ಲಿ ಬರುತ್ತೆ. ಆದರೆ ಒಂದು ಅವಾರ್ಡ್ ತಗೊಳ್ಬೇಕಾದ್ರೆ ನೋಡಿ, ಇಲ್ಲಿ ಕ್ರಿಕೆಟ್, ಬೌಲಿಂಗ್, ಬಾಕ್ಸಿಂಗ್,
ಸಿಕ್ಕಬಾಲ್ ಸ್ವಿಮ್ಮಿಂಗ್ ಯಾವುದು ಮಾಡಬೇಕಾದ್ರೆ ಸರ್ಕಾರದಿಂದ ಒಂದು ಅದು ಈ ಕೋರ್ಸ್ ಗೆ ಅಂತಲೇ ಒಂದು ಅಕಾಡೆಮಿ ಇದೆ ಈಗ ಡಾಕ್ಟರ್ ಕಲಿಬೇಕಾದ್ರೆ ಅದಕ್ಕೆ ಒಂದು ಸಿಸ್ಟಮ್ ಇದೆ ಇಂಜಿನಿಯರ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಿಸ್ಟಮ್ ಇದೆ ಎಲ್ಲದಕ್ಕೂ ಒಂದು ಸಿಸ್ಟಮ್ ಬರ್ತದೆ ಈ ಡ್ರೈವಿಂಗ್ ಗೆ ಅಂತ ಬರುವಾಗ ಈ ಸಿಸ್ಟಮ್ ಇಲ್ಲಿ ಬರೋದಿಲ್ಲ ಲೈಸೆನ್ಸ್ ಕೊಟ್ಟರು ನಮ್ಮ ಮಕ್ಕಳು 18 ವರ್ಷದಿಂದ 35 ವರ್ಷದೊಳಗೆ ಅಂದ್ರೆ ಅದರ ಬಗ್ಗೆ ಇವರು ತಿಳುವಳಿಕೆ ಕೊಟ್ಟಿಲ್ಲ ಅಂತ ನನ್ನ ಅನಿಸಿಕೆ ನರೇಂದ್ರ ಮೋದಿ ಅವರ ಭಾರತದ ಪ್ರಧಾನಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸ್ವಚ್ಛ ಭಾರತ್ ಪಿಎಂ ಮುದ್ರಾ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆ ಮೇಕ್ ಇನ್ ಇಂಡಿಯಾ ಕೌಶಲ್ಯ ವಿಕಾಸ ಯೋಜನೆ ಅಟಲ್ ಪಿಂಚಣಿ ಜನಧನ್ ಯೋಜನೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಎಲ್ಲ ಬರುತ್ತೆ ಈ ಭಾರತ ದೇಶದ ಪ್ರಧಾನಿಯ ಇದರಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸದಲ್ಲಿ ಎಲ್ಲವೂ ಬರುತ್ತೆ ಆದರೆ ಅಪಘಾತದ ಬಗ್ಗೆ ಇದರಲ್ಲಿ ಎಲ್ಲೂ ಇಲ್ಲ ಆಕ್ಸಿಡೆಂಟಿನ ಬಗ್ಗೆ ಇದರಲ್ಲಿ ನನ್ನ ಅನಿಸಿಕೆ ನಾನು ಒಂದು ಡ್ರೈವರ್ ಆಗಿ ಇದಕ್ಕೆ ಅಪಘಾತದ ಬಗ್ಗೆ ಒಂದು ಸಿಸ್ಟಮ್ ಅನ್ನು ಆ್ಯಡ್ ಮಾಡಬೇಕು ಅಂತ ನನ್ನ ಅನಿಸಿಕೆ ಮೋದಿ ಅವರ ಹತ್ರ ಒಂದು ಕಳಕಳಿ ಯಾಕೆಂದರೆ ಈ ಇಷ್ಟು ಅಪಘಾತದ ಇದರಲ್ಲಿ ಕಾರು ಡಿಕ್ಕಿ ಮೂವರ ದುರ್ಮರಣ ಬಂಡೆಗೆ ಬಸ್ ಡಿಕ್ಕಿ 9 ಸಾವು ಕಾರ್ಕಳ 300 ಘಾಟಿ ಭೀಕರ ಅಪಘಾತ ದಾವಳಿ ಟ್ರಕ್ ಡಿಕ್ಕಿ ಬೈಕ್ ಸವಾರ ಸಾವು ನಾಗಮಂಡಲ ರಸ್ತೆ ಅಪಘಾತಕ್ಕೆ ಬೆಳ್ತಂಗಡಿ ನಿವಾಸಿ ಬಲಿ ಭೀಕರ ಅಪಘಾತ ಒಂದೇ ಕುಟುಂಬದ 9 ಜನ ಬಲಿ ಬಂಡೆಗೆ ಬಸ್ ಡಿಕ್ಕಿ 9 ಸಾವು ಆಂಧ್ರದಲ್ಲಿ ಮಣಿಪಾಲದ ಬಸ್ ಅಪಘಾತಕ್ಕೆ 15 ಮಂದಿ ಸಾವು ಮಣಿಪಾಲದಿಂದ ಬೆಂಗಳೂರು ರಸ್ತೆಯಾಗಿ ಆಂಧ್ರ ಪ್ರದೇಶಕ್ಕೆ ಹೊರಟ ಬಸ್ ವೋಲ್ವೋ ಬಸ್ ಆಂಧ್ರ ನಲ್ಲೂರಿನಲ್ಲಿ ಒಂದು ಬೈಕ್ 4 ಲೈನ್ ಬೆಂಗಳೂರಿನಿಂದ ಹೈದರಾಬಾದ್ವರೆಗೆ 4 ಲೈನ್ ರೂಟಲ್ಲಿ ನಲ್ಲೂರು ಹೈದರಾಬಾದ್ಗೆ ರೀಚ್ ಆಗಲಿಕ್ಕೆ ಮತ್ತೆ ಖಾಲಿ 100 ಕಿಲೋಮೀಟರ್ ಇರುತ್ತದೆ ನಲ್ಲೂರು ಒಂದು ಕ್ರಾಸಿಂಗಲ್ಲಿ 4 ಲೈನ್ ರೋಡು 4 ಲೈನ್ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇಯಲ್ಲಿ ಈ ಬಸ್ಸಲ್ಲಿ 35 ಪ್ಯಾಸೆಂಜರು 2 ಡ್ರೈವರು 1 ಕಂಡಕ್ಟ್ರು ಈ ಪ್ಯಾಸೆಂಜರ್ನವರು ಎಲ್ಲ ಅವರವರ ಕೆಲಸಕ್ಕೆ 35 ಮನೆಯವರು ಇರುತ್ತಾರೆ ಆ ಬಸ್ಸಲ್ಲಿ ಆ ಬಸ್ ಮಣಿಪಾಲದಿಂದ ಹೊರಟ ಬಸ್ ಮರುದಿವಸ ಬೆಳಿಗ್ಗೆ 8 ಗಂಟೆಗೆ ಆಂಧ್ರ ಹೈದರಾಬಾದಿಗೆ ತಲುಪಿರಬೇಕು 100 ಕಿಲೋಮೀಟರ್ ಇರುವಾಗ ಒಂದು ಕ್ರಾಸಿಂಗ್ ಬರುತ್ತೆ ಈ ಕ್ರಾಸಿಂಗಲ್ಲಿ ಒಂದು ಬೈಕು ಈ ಸರ್ವಿಸ್ ರೋಡಿನಿಂದ 4 ಲೈನ್ ಬಿಟ್ಟು 2 ಸರ್ವಿಸ್ ರೋಡ್ ಬರುತ್ತೆ ಆ ಕಡೆ ಈ ಕಡೆ ಈ ಸರ್ವಿಸ್ ರೋಡಲ್ಲಿ ಈ ತರ ಸಡನ್ ಆಗಿ ಬೈಕ್ ಬಂದ ಕಾರಣ ಈ ಬಸ್ ತಪ್ಪಿಸಿ ಬೈಕಿನವನು ತಪ್ಪಿಸಿ ಈ ಜಸ್ಟ್ ಆ ಕಡೆ ಹೋಗುವ ರೋಡಿಗೆ ಆಕ್ಸಿಡೆಂಟ್ ಮಾಡಿಬಿಟ್ರು ಒಂದು ಬೈಕಿನವನಿಂದ ಫ್ರಂಟಲ್ಲಿ ಬರುವ ಜೀಪಿಗೆ ಹೊಡೆದ ಕಾರಣ 15 ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದರು ನಮ್ಮ ದೇಶದಲ್ಲಿ 4 ಲೈನ್ ಇಷ್ಟು ದೊಡ್ಡ ರಸ್ತೆ ಮಾಡಿ ಒಂದು ಬೈಕಿನಿಂದ ಒಂದು ಬೈಕ್ ಅಡ್ಡ ಬಂದು 15 ಜನ ರಸ್ತೆಯಲ್ಲಿ ಅಪಘಾತವಾಗಿ ಸಾವನ್ನಪ್ಪಿದರೆ ಈ 15 ಜನರ ಹಿಂದೆ ಹಿಂದಿನವರು ಎಷ್ಟು ಜನ ಇದ್ದಾರೆ 85-100 ಜನ ಅವರ ಕುಟುಂಬ ಸಮೇತ ಇರಬಹುದು ಈ ಬಸ್ಸಿನ ಡ್ರೈವರ್ 1 ತಿಂಗಳು 1.5 ತಿಂಗಳು ಜೈಲಲ್ಲಿ ಈ ಗಾಡಿ ಬಿಡಿಸಿ ಮತ್ತೆ ಅವರು ಆಂಧ್ರದಲ್ಲಿ ಜೈಲಿನಿಂದ ಬರುವಾಗ ಮನೆಗೆ 2.5 ತಿಂಗಳು ಇದಕ್ಕೆ ಮೂಲ ಕಾರಣ ಬೈಕಿನವರು ಈ ಬೈಕಿನವರ ವಿಷಯನೇ ಇಲ್ಲ ಈ ಈ ಪಿಕ್ಚರ್ ಅಲ್ಲಿ ಅವರಷ್ಟಕ್ಕೆ ಹೋಗಿದ್ದಾರೆ ನಮ್ಮ ದೇಶದಲ್ಲಿ ಒಂದು ಮಗುವನ್ನು ಕದ್ರೆ 1 ವರ್ಷವರೆಗೆ ನಿಂತು ಅದನ್ನು ಹುಡುಕಿ ಕೊಡುತ್ತಾರೆ ವರ್ಷದ ಬಳಿಕ ಪೊಲೀಸ್ ಬಲೆಗೆ ಬಿದ್ದ ಆರೋಪಿ ಮನೆ ಒಯ್ದೆ
800 ಮಂದಿ ವಿಚಾರಣೆ ಮಗು ಕದ್ದವಳ ಪತ್ತೆಗೆ 35,000 ಕಾಲ್ ಟ್ರೇಸ್ ಇದು ನಮ್ಮ ದೇಶದ ಪೊಲೀಸ್ ಸಿಸ್ಟಮ್ ಅಲ್ಲಿ ಒಂದು ವರ್ಷದ ನಂತರ ಒಂದು ಮಗುವನ್ನು ಹಿಡಿಯಲಿಕ್ಕೆ ಇಷ್ಟು ಕಷ್ಟಪಟ್ಟರು 800 ಮಂದಿ ವಿಚಾರಣೆ ಒಂದು ಮಗುವಿನ ವಿಷಯ ಹಾಸ್ಪಿಟಲ್ ಅಲ್ಲಿ ಒಂದು ಮನೋವೈದ್ಯೆ ಮಗುವನ್ನು ಕದ್ದರು ಅಂತ 35,000 ಕಾಲ್ ಸೆಂಟರ್ ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಬರಬಹುದು ಸರ್ಕಾರಕ್ಕೆ ಅದೇ ಒಂದು ಬೈಕ್ ಒಂದು 2 ವೀಲರ್ ನಿಂದ 15 ಜನರನ್ನು ಅಪಘಾತವಾಗಿ ಸತ್ತ ಮೇಲೆ ಇದನ್ನು ಕೇಳುವವರೇ ಇಲ್ಲದ ಹಾಗೆ ಆಗಿದೆ ನನ್ನ ಲೆಕ್ಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತನೇ ಈ ರೋಡ್ ಎಲ್ಲ ಮಾಡಿದಲ್ವಾ ಇದರಲ್ಲಿ ಬೈಕಿನವರನ್ನು ಬಿಟ್ಟು ಇವರನ್ನು ಇಷ್ಟು ಖರ್ಚು ಮಾಡಿ ಇಡುವುದಾದರೆ ಈ ಸರ್ಕಾರದ ವಿಷಯ ಏನಂತ ಗೊತ್ತಾಗೋದಿಲ್ಲ ತಲಪಾಡಿ ಕಾರ್ವಾರ್ ನ್ಯಾಷನಲ್ ಹೈವೇ NH17 2008 ಅಲ್ಲಿ ಒಂದು ಅಪಘಾತವಾಯಿತು ಒನ್ನಾವರ ಕುಮಟ ಮಧ್ಯೆ ಒಂದು ರಸ್ತೆ ಅಪಘಾತವಾಯಿತು ಈ ರಸ್ತೆ ಅಪಘಾತದಲ್ಲಿ ಆ ವರ್ಷ ನಮ್ಮ ನ್ಯಾಷನಲ್ ಹೈವೇ NH17 2 ಲೈನ್ 2 ಲೈನ್ ಲೇ ಪಥ 4 ಲೈನ್ ಇರಲಿಲ್ಲ ಆ ಟೈಮ್ ಅಲ್ಲಿ ಒಂದು ಗಾಡಿಯನ್ನು ಒಬ್ಬರು ಓವರ್ಟೇಕ್ ಮಾಡಬೇಕಾದ್ರೆ 2 ಲೈನ್ ಅಲ್ಲೇ ಮಾಡುತ್ತಾ ಹೋಗಿರಬೇಕು ಈ KSRTC ಓವರ್ಟೇಕ್ ಮಾಡುವ ರಭಸದಲ್ಲಿ ಇವರು ಸೈಡ್ ಕೊಡದ ಕಾರಣ ಈ ಎದುರಿಗೆ ಬರುವ ಗಾಡಿ ಅಪಘಾತವಾಯಿತು ಅಪಘಾತವಾಗಿ ಇಂಜುರಿ ಆಗಿ ಈ ಎರಡು ಗಾಡಿಯನ್ನು ಪೊಲೀಸ್ನವರು ಬಂದು ಅರ್ಧ ಒಂದು ಗಂಟೆ ಎಲ್ಲ ರೋಡ್ ಜಾಮ್ ಆಗಿ ಬದಿಯಲ್ಲಿಟ್ಟು ಇಂಜುರಿ ಆದ ಎರಡು ಡ್ರೈವರ್ ಅನ್ನು ಪ್ಯಾಸೆಂಜರ್ ಅನ್ನೆಲ್ಲ ಹಾಸ್ಪಿಟಲ್ಗೆ ಹಾಕಿ ಎರಡನ್ನು ಒಂದು ಸೈಡ್ ಅಲ್ಲಿ ಇಟ್ಟು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಹೋದ್ರು ಇದರಲ್ಲಿ ವಿಷಯ ಏನಂದ್ರೆ ಈ KSRTC ಬಸ್ ಅನ್ನು ಒಂದು ವಾರದೊಳಗೆ ತಗೊಂಡು ಹೋದ್ರು KSRTC ಡಿಪಾರ್ಟ್ಮೆಂಟ್ ಬಸ್ ಈ ಟ್ರಕ್ ಅನ್ನು 10 ದಿವಸದವರೆಗೆ ಅಲ್ಲಿಯೇ ಬಿಟ್ರು 2 ಗಂಟೆ ರಾತ್ರಿ ಪಾರ್ಕಿಂಗ್ ಲೈಟ್ ಇಲ್ಲದಿರುವ ಕಾರಣ ಬೇರೆ ಗಾಡಿ ಎದುರಿನಿಂದ ಹೆಡ್ ಲೈಟ್ ಫೋಕಸ್ಗೆ ಹಿಂದೆ ಗಾಡಿ ಬಂದು ಅಪಘಾತವಾಯಿತು ಇದಕ್ಕೆ ಯಾರು ಹೊಣೆ ಒಂದು ಅಪಘಾತ ಒಂದು ಎರಡು 150 ರೂಪಾಯಿದು ಎರಡು ಬಲ್ಬ್ ಒಂದು ಬ್ಯಾಟರಿಗೋಸ್ಕರ 3 ಜೀವ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಇದರಲ್ಲಿ ಇನ್ನೊಂದೇನಂದ್ರೆ RTO ಆಫೀಸ್ ಪೊಲೀಸ್ ಸ್ಟೇಷನ್ ಕೋರ್ಟ್ ಎಲ್ಲ ಅಲ್ಲಿ 6 ಕಿಲೋಮೀಟರ್ ಅಲ್ಲಿ ಇದ್ದಿರುತ್ತದೆ ಆದರೂ ಈ ಟ್ರಕ್ ಅನ್ನು ಅವರು ತೆಗಿಲಿಕ್ಕೆ ಹೋಗಲಿಲ್ಲ ಅಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಅವರು ಬರಲಿಲ್ಲ ಈ ಸಮಸ್ಯೆ ಇರುವುದೇ ಅದಕ್ಕೋಸ್ಕರನೇ ಅಲ್ವಾ ಮತ್ತೆ ಇದು ಅಪಘಾತ ಕಮ್ಮಿ ಆಗುವ ಇದರಲ್ಲಿ ಸಿಸ್ಟಮೇ ಇಲ್ವಲ್ಲ ಇವರ ಹತ್ರ ಅಪಘಾತ ಹೇಗೆ ಕಮ್ಮಿ ಮಾಡುವುದು ಇದನ್ನು ಸರಿ ಮಾಡಬೇಕಲ್ವಾ ಇನ್ನೊಂದು ಅಪಘಾತದ ವಿಶ್ಲೇಷಣೆ ಬಸ್ ಚಾಲಕನ ಬಂಧನ ಹಂಪನಘಟ್ಟೆ ಅಪಘಾತ ಪ್ರಕರಣ ಅಪಘಾತಕ್ಕೀಡಾಗಿ ಬಸ್ಸು ಒತ್ತಿ ಉರಿದ ಪ್ರಕರಣ ಆರೋಪಿ ಬಸ್ ಚಾಲಕನಿಗೆ 12 ದಿನ ನ್ಯಾಯಾಂಗ ಬಂಧನ ಬಸ್ ಜ್ಯೋತಿ ಕಡೆಯಿಂದ ಸಿಟಿ ಬಸ್ಸು ಜ್ಯೋತಿ ಕಡೆಯಿಂದ ಸ್ಟೇಟ್ ಬ್ಯಾಂಕ್ ಹೋಗಿರುತ್ತದೆ ಸಿಟಿ ಸೆಂಟರ್ ರೋಡಿನಿಂದ ಸಡನ್ಲಿ ಬೈಕಿನವ ಬಂದು ಕುದ್ದಿರುತ್ತಾನೆ ಬಸ್ಸು ಒತ್ತಿ ಉರಿಯುತ್ತದೆ ಬೈಕಿನವನು ಸಡನ್ ಆಗಿ ಅವರಿಗಿಂತ ಮುಂಚೆ ಇಷ್ಟು ಬೈಕಿನವರು ಅಲ್ಲೇ ನಿಂತಿದ್ದಾರೆ ಇವರು ಹಿಂದೆಯಿಂದ ಬಂದವರು ನೇರ ಸೀದ ಬಂದು ಬಸ್ಸಿಗೆ ಹೊಡೆದಿದ್ದಾರೆ ಇದರಲ್ಲಿ ಬಸ್ಸಿನವರ ತಪ್ಪು ಅಂತ ಬಸ್ಸಿನ ಡ್ರೈವರನ್ನು 12 ದಿವಸ ಕಾರಾಗೃಹಕ್ಕೆ ಕಳಿಸಿದ್ದಾರೆ ಇದನ್ನು ಬೈಕಿನವರ ಮೇಲೆ ಅವರ ತಪ್ಪಿದ್ರೆ ಅವರ ಮೇಲೆ ಹಾಕಿ ಅವರಿಗೆ ಒಂದು ಇಷ್ಟು ದಿವಸ ಅಂತ ಕೇಸ್ ಇದು ಮಾಡಿದ್ರೆ ಬೇರೆಯವರಿಗೆ ಒಂದು ಪಾಠ ಆದಿತ್ತು ಇಲ್ಲಿ ನಮ್ಮ ಸಂಸ್ಥೆ ಯಾವುದು ವೀಕ್ ಇದೆ ಅವರ ಮೇಲೆ ಕೇಸಿನ ಬಗ್ಗೆ ಇದು ಮಾಡುತ್ತಾರೆ ಹೊರತು ಇದನ್ನು ಸರಿ ಮಾಡುವ ಗೋಜಿಗೆ ಇವರು ಹೋಗಲ್ಲ ಇವರಿಗೆ ಅದು ಬೇಡ ಆ ಥರ ಇದು ಬೇಡ ಇದೇ ಕಾರಣಗಳಿಂದ ಈ ಬೈಕಿನವರಿಗೆಲ್ಲ ಗೊತ್ತಿರುವುದಿಲ್ಲ ಯಾವ ಥರ ಹೋಗಬೇಕು ಏನು ಮಾಡಬೇಕು ನಮ್ಮ ಮಂಗಳೂರಿನಲ್ಲಿ 25
ಸೆನ್ಸಿನಲ್ಲಿ ಆರ್ ಟಿ ಆಫೀಸ್ ಇರುತ್ತದೆ, ಅದರಲ್ಲಿ ಏನು ಕಲಿಸ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಒಂದು ಡಾಕ್ಟ್ರು ಡಾಕ್ಟರ್ ಆಗಬೇಕಾದ್ರೆ 4 ವರ್ಷ ನೀವು ಅಲ್ಲಿ 1.5 ಕೋಟಿ ಕಟ್ಟಿ 4 ವರ್ಷ ಅಲ್ಲಿ ನೀವು ಇದು ಮಾಡಬೇಕು. ಅದರ ಬಗ್ಗೆ ಇಲ್ಲಿ 18 ವರ್ಷ ಆದ ಮೇಲೆ ಸಡನ್ಲಿ ಇವರಿಗೆ ಒಂದು ಲೈಸೆನ್ಸ್ ಕೊಡ್ತಾರೆ, ಇವರು ರೋಡಲ್ಲಿ ರೋಡಿಗೆ ಬರ್ತಾರೆ. ಅದೇ ವಿಷಯದಲ್ಲಿ ಇದಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಬರಬೇಕಂತ ನನ್ನ ಅನಿಸಿಕೆ. ಅಂದರೆ ಇದರಲ್ಲಿ ಕಂಪ್ಲೀಟ್ ತಪ್ಪು ಬೈಕಿನವರದ್ದು, ಇದರಲ್ಲಿ ಬಸ್ಸಿನವರದ್ದು ಏನು ತಪ್ಪಿಲ್ಲ, ಆದರೆ ಬಸ್ಸಿನ ಡ್ರೈವರನ್ನು ಜೈಲಲ್ಲಿ ಕೂತ್ಕೊಳ್ಳಿಸಿದರು. SI ನೇಮಕಾತಿ ಅಕ್ರಮ ಪ್ರಕರಣ ಬಂಧಿತ SIR AASCಗಳ ದಲ್ಲಾಳಿ ದಂಧೆ, ಒಂದು ಹುದ್ದೆಗೆ 5 ಲಕ್ಷ ರೂಪಾಯಿ ಕಮಿಷನ್. ಈ ಸಂಸ್ಥೆ ಈ ವ್ಯವಸ್ಥೆಯಿಂದ ನಾವು ಏನನ್ನು ನಿರೀಕ್ಷಿಸಬಹುದು? ಪೊಲೀಸಿನವರಿನಿಂದ ಈ ಅಪಘಾತದ ಬಗ್ಗೆ ಏನನ್ನಂತ ನಿರೀಕ್ಷಿಸಬಹುದು? ಲಂಚ ಕೊಟ್ಟು ಬಂದವರ ಹತ್ರ ನಾವು ಈ ಇದನ್ನು ಸರಿ ಮಾಡಿ ಅಂತ ಹೇಳಿದರೆ ಅವರು ಇದರ ಬಗ್ಗೆ ಗೊಡವಿಗೆ ಹೋಗಲ್ಲ. ಇನ್ಸ್ಪೆಕ್ಟರ್ ಹುದ್ದೆ 35-45 ಲಕ್ಷ ರೂಪಾಯಿಗೆ ಸೇಲ್, ಆರ್ ಟಿ ಒ ನೌಕರಿ ಡೀಲ್. ಇಂಥ ಹುದ್ದೆಗೆ 45-50 ಲಕ್ಷ ರೂಪಾಯಿ ಕೊಟ್ಟು ಈ ಸಂಸ್ಥೆ ಈ ಹುದ್ದೆಗೆ ಸೇರಿರುತ್ತಾರೆ ಅಂದರೆ ಕಾನೂನನ್ನು ಇವರು ಎಷ್ಟು ಪಾಲನೆ ಮಾಡಬಹುದು? ಇವರು ಬಂದ ಇವರಿಗೆ ಆ ಹಣ ವಾಪಸ್ ಯಾವಾಗ ಬರುವುದಂತಲೇ ಚಿಂತೆ ಅಲ್ಲದಿದ್ದ ಸಾರ್ವಜನಿಕರನ್ನು ಈ ರಸ್ತೆಯಲ್ಲಿ ಈ ಥರ ಅಪಘಾತವಾಗಲಿಕ್ಕೆ ಮೂಲ ಕಾರಣನೇ ಇವರು. ಇವರು ಕೊಟ್ಟ ಹಣಕ್ಕೆ ಇವರು ವಾಪಸ್ ತೆಗೊಳ್ಳುವ ರೀತಿಯಲ್ಲೇ ಇವರು ಆಲೋಚನೆ ಮಾಡುವುದು ಅಲ್ಲದೆ ಬೇರೆ ಏನು ಇವರ ಹತ್ರ ನಿರೀಕ್ಷೆ ಮಾಡುವಂಥ ಸ್ಥಿತಿಗತಿಯಲ್ಲಿ ಸಾರ್ವಜನಿಕರು ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಈ 5 ಡಿವಿಜನನ್ನು ಬಿಟ್ಟು ಈ 5 ಡಿವಿಜನ್ ಈ ಅಪಘಾತದ ವಿಷಯದಲ್ಲಿ ನೋಡಿದರೆ ಈ ಅಗ್ನಿವೀರ್ ಮತ್ತು ಅಗ್ನಿಪತ್ ಇವರು ನಮ್ಮ ದೇಶದ ಬೆನ್ನುಎಲುಬಾಗಿ, ಇವರು ಯಾವ ಒಂದು ಭ್ರಷ್ಟಾಚಾರದಲ್ಲಿ ಸಹ ಇವರು ಮುಳುಗದೆ ಇವರ ಕಾನೂನು ಪ್ರಕಾರ ಇವರು ಮಾಡಿದ ಇದನ್ನು ಸಂಪೂರ್ಣವಾಗಿ ಅಗ್ನಿವೀರಿಗೆ ಅಗ್ನಿಪತ್ತಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡುವಂಥ ಸ್ಥಿತಿಗತಿ ಇದನ್ನು ಮಾಡಬೇಕಂತ ವಿನಂತಿ. ಮತ್ತು ಇದಕ್ಕೆ ಅಗ್ನಿವೀರಿಗೆ ಇದನ್ನು ಮಾಡಿದರೆ ಇದರಲ್ಲಿ ತುಂಬ ಜನರನ್ನು ಬದುಕುತ್ತಂಥ ಸಿಸ್ಟಮ್ ಒಂದು ಮಾಡಿ ಕೊಡಬೇಕಂತ ವಿನಂತಿ. ಸಾಮಾನ್ಯ ಬಸ್ ಚಾಲಕರಾದಂಥ ಸತೀನ್ ಶೆಟ್ಟಿಯವರು ಕಳೆದ 30 ವರ್ಷಗಳಿಂದ ಚಾಲಕ ವೃತ್ತಿಯಲ್ಲಿದ್ದಾರೆ, ಭಾಳಷ್ಟು ಅನುಭವವನ್ನು ಹೊಂದಿದ್ದಾರೆ ಮತ್ತು ರಸ್ತೆ ಅಪಘಾತದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯೇ ಕೂಡ ಇದೆ. ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಈ ರಸ್ತೆ ಅಪಘಾತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಭಾಳಷ್ಟು ಯೋಚನೆಯನ್ನು ಮಾಡಿದ್ದಾರೆ. ಆ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳು ಇವತ್ತು ನೀವು ನೋಡಿರ್ಬೋದು, ಪತ್ರಿಕೆಗಳು ಕಳೆದ 15-20 ವರ್ಷಗಳ ನ್ಯೂಸ್ಗಳು, ಅಪಘಾತಗಳು ಹೇಗಾಯಿತು, ಅದಕ್ಕೆ ಯಾರು ಕಾರಣ, ಅದರಿಂದ ಏನು ತೊಂದರೆ ಆಗ್ತದೆ, ಅದಕ್ಕೆ ಅದನ್ನು ಯಾವ ರೀತಿ ಸುಧಾರಿಸಬಹುದು ಅನ್ನುವ ವಿಚಾರಗಳ ಎಲ್ಲ ಪೇಪರ್ ಕಟ್ಟಿಂಗನ್ನು ಅವರು ಇಟ್ಟುಕೊಂಡು ಈ ಬಗ್ಗೆ ಒಂದು ಸುಧಾರಣೆಯನ್ನು ತರುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಈಗಾಗಲೇ ಗಮನಿಸಿರ್ಬೋದು, ರಸ್ತೆ ಅಪಘಾತ ಪ್ರಾಕ್ಟಿಕಲ್ ಆಗಿ ಕೂಡ ಅವರು ತೋರಿಸಿದ್ದಾರೆ. ಇದಕ್ಕೆ ಕಾರಣ ಏನು, ಶಿಕ್ಷೆ ಯಾರಿಗೆ ಆಗ್ತದೆ, ನಮ್ಮ ಕಾನೂನು ವ್ಯವಸ್ಥೆ ಏನಿದೆ, ನಮ್ಮ ಪೊಲೀಸ್ ಇಲಾಖೆ RTO ಇರ್ಬೋದು, ನಮ್ಮ ಕೋರ್ಟು, ಇದರಲ್ಲಿ ಯಾವ ರೀತಿಯ ನ್ಯಾಯ ಸಿಗ್ತದೆ, ಇದನ್ನು ಸುಧಾರಣೆ ತರುವಲ್ಲಿ ನಮ್ಮ ದೇಶ ಯಾವ ರೀತಿ ವಿಫಲ ಆಗಿದೆ, ಸರ್ಕಾರ ಯಾವ ರೀತಿ ವಿಫಲವಾಗಿದೆ, ಇದನ್ನೆಲ್ಲ ಬೆಳಕು ಚೆಲ್ಲುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಮಾತ್ರ ಅಲ್ಲ, ಅವರಿಗೊಂದು ಕನಸಿದೆ, ನಮ್ಮ ದೇಶದಲ್ಲಿ ಏನು ವರ್ಷಕ್ಕೆ 5 ಲಕ್ಷ ಅಪಘಾತಗಳಾಗ್ತದೆ, 2 ಲಕ್ಷಕ್ಕಿಂತಲೂ ಹೆಚ್ಚು ಮಂದಿ ಸಾವನ್ನಪ್ತಾ ಇದ್ದಾರೆ, ಅದೆಲ್ಲ ಸುಧಾರಣೆ ಆಗಬೇಕು, ಅದು ಕಡಿಮೆ ಆಗಬೇಕು. ನಮ್ಮ ಯುವ ಪೀಳಿಗೆಯಲ್ಲಿ
ಯುವ ಪೀಳಿಗೆ ಇವತ್ತು ರಸ್ತೆ ಅಪಘಾತದಿಂದ ಬಹಳಷ್ಟು ಸಾಯ್ತಾ ಇರುವುದನ್ನು ನೀವೆಲ್ಲ ಗಮನಿಸಿದ್ದೀರಿ. ಇವತ್ತು ಶೇಕಡ 70 ರಷ್ಟು ರಸ್ತೆ ಅಪಘಾತಗಳು ಈ ಯುವಕರಿಂದ ನಡೀತಾ ಇದೆ. ಇದೆಲ್ಲ ತಡೆಗಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಅವರ ಯೋಚನೆ ಒಂದು ಇನ್ಸ್ಟಿಟ್ಯೂಟ್ ನಿರ್ಮಾಣ ಆಗಬೇಕು ಅಂತ ಅವರು ಈಗಾಗಲೇ ಹೇಳಿದರು. ನಾವು ಯಾವುದೇ ಡಿಗ್ರಿ ಪಡಿಬೇಕಾದ್ರೆ, ಯಾವುದೇ ವೃತ್ತಿಪರ ಕೋರ್ಸ್ ಪಡಿಬೇಕಾದ್ರೆ ನಾವು ಅದಕ್ಕೆ ಕೆಲವು ವರ್ಷಗಳ ಕಾಲ ವಿದ್ಯೆಯನ್ನು ಪಡಿತೇವೆ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತೇವೆ. ಆದರೆ ಒಂದು ಲೈಸೆನ್ಸ್ ಪಡೀಲಿಕ್ಕೆ ನಾವು ಯಾವುದೇ ರೀತಿಯ ಟ್ರೈನಿಂಗ್ ಪಡೆಯುವುದಿಲ್ಲ. ಯಾರದೇ ಇನ್ಫ್ಲುಯೆನ್ಸ್ ಮೂಲಕವೋ ಅಥವಾ ಸ್ವಲ್ಪ ಹಣ ಕೊಟ್ಟು ನಾವು ಲೈಸೆನ್ಸ್ ಪಡಿತೇವೆ, ಯಾವುದೇ ರೀತಿಯ ಟ್ರೈನಿಂಗ್ ಆಗಲಿ ತರಬೇತಿ ಅದಕ್ಕೆ ಇರುವುದಿಲ್ಲ. ಅದು ಯಾಕಿಲ್ಲ, ಹಾಗಾದರೆ ಜೀವಕ್ಕೆ ಬೆಲೆ ಇಲ್ಲವೇ ಅನ್ನೋದು ಅವರ ಒಂದು ಪ್ರಶ್ನೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಒಂದು ಇನ್ಸ್ಟಿಟ್ಯೂಷನ್ಸ್ ಮಾಡುವಂಥದ್ದು, ಡ್ರೈವಿಂಗ್ ಲೈಸೆನ್ಸ್ ಪಡೀಲಿಕ್ಕೂ ಯಾವ ರೀತಿ ನಾವು ಡಿಗ್ರಿ ಪಡಿತೇವೆ ಅದೇ ರೀತಿಯ ಡಿಗ್ರಿ ರೀತಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಆಗಬೇಕು ಅನ್ನೋದು ಅವರ ಒಂದು ಸಾಮಾಜಿಕ ಕಳಕಳಿ. ಅದರ ಜೊತೆಗೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೂಡ ಆ ಜಾಗೃತಿ ಮೂಡಿಸುವಂಥ ಕೆಲಸಗಳು ಆಗಬೇಕು ಅನ್ನೋದು ಇವರ ಕಳಕಳಿ. ನಾವೆಲ್ಲ ಕೈ ಜೋಡಿಸಿ ಅದನ್ನು ಸರ್ಕಾರ ಮಟ್ಟದಲ್ಲಿ ಇರ್ಬೋದು, ಅಧಿಕಾರಿಗಳ ಮಟ್ಟದಲ್ಲಿ ಇರ್ಬೋದು, ಅದನ್ನು ನಿಯಂತ್ರಿಸಲು ಪ್ರಯತ್ನ ಪಡೋಣ ಅನ್ನೋದು ನಮ್ಮ ಎಲ್ಲರ ಆಶಯ.